ಹೆಮ್ಮಾರಿ ಕೊರೋನಾ ವೈರಸ್ ಸಂಕಷ್ಟದ ನಡುವೆಯೂ ರಾಯಚೂರು ಜಿಲ್ಲೆಯಾದ್ಯಂತ ಈರುಳ್ಳಿ ಬೆಳೆದ ರೈತರು ಇನ್ನಷ್ಟು ಕಣ್ಣೀರಿಡ್ತಿದ್ದಾರೆ. ಇದಕ್ಕೆ ಕಾರಣ ಈರುಳ್ಳಿ ಮತ್ತು ಸರ್ಕಾರ. ಕಳೆದ ವರ್ಷ ಸಿಕ್ಕಿದ್ದ ಬಂಪರ್ ಬೆಲೆಯನ್ನ ನಂಬಿ ಈ ವರ್ಷವೂ ಈರುಳ್ಳಿ ಬೆಳೆದಿದ್ದ ರೈತರಿಗೆ ಈಗ ಭ್ರಮ ನಿರಸನವಾಗಿದೆ. ರಾಶಿ ರಾಶಿಗಟ್ಟಲೆ ಗುಡ್ಡೆ ಹಾಕಿರೋ ಈರುಳ್ಳಿ, ಎತ್ತ ನೋಡಿದ್ರು ಈರುಳ್ಳಿ ಮೂಟೆಗಳು. ಅಂದಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಬಿಸಿಲನಾಡು ರಾಯಚೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಪ್ರಾಂಗಣದಲ್ಲಿ. ಭಾರೀ ವರ್ಷಧಾರೆಯ ನಡುವೆಯೂ ರೈತರು ಕಷ್ಟಪಟ್ಟು ಈರುಳ್ಳಿ ಬೆಳೆ ಬೆಳೆದಿದ್ದಾರೆ. ಆದರೆ ಈ ಬಾರಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಕುಸಿದು ಬಿದ್ದಿದೆ. ಈ ಬಾರಿ ಕ್ವಿಂಟಲ್ಗೆ ಕೇವಲ 300-450 ರೂಪಾಯಿ ಮಾತ್ರ ಸಿಗ್ತಿದೆ. ಹೀಗಾಗಿ ಈರುಳ್ಳಿ ಬೆಲೆ ಕುಸಿತದಿಂದ ರೈತರು ಕಂಗಾಲಾಗಿದ್ದಾರೆ. ಮೂರ್ನಾಲ್ಕು ಆಯ್ತು, ಹೋದ ವರ್ಷ 10,000 12,000 ಇತ್ತು. ಹಿಂಗಾದ ರೈತರು ಹೆಂಗೆ ಉದ್ಧಾರ ಆಗ್ಬೇಕು? ಮಳೆ ಪಳೆ ಬಂದು ಎಲ್ಲ ಹರ್ಕೊಂಡು ಹೋಗ್ಬಿಟ್ಟವ. ರೈತರಿಗೆ ಭಾಳ ಕಷ್ಟ ಆಯ್ತು. ನೀವು ಒಂದು ರೇಟ್ ಜಂಪ್ ಮಾಡ್ಬೇಕು, 5,000-6,000 ರೇಟ್ ಮಾಡ್ಬೇಕು. ಯಾಕಂದ್ರೆ ರೈತರು ಉದ್ಧಾರ ಆಗೋದಿಲ್ಲ, ಸರ್ಕಾರ ಮಾಡ್ಬೇಕು ರೀ. ವರ್ಷ ಮಳೆ ಬಂದು ಎಲ್ಲ ಕೊಳತು ಹೋಗ್ಬಿಟ್ಟದ. ಏನಿಲ್ಲ, 300-400 ಕ್ವಿಂಟಲ್ ಹೊಂಟವ. ರೈತರು ಇಲ್ಲಿ ಬಂದು ಅಲ್ಲಿ ಹೋದ ಕೊಯ್ಸಿದ ಕೂಲಿ ಆಗವಲ್ದು, ಗೊಬ್ಬರ ಎಣ್ಣೆ ತುಟ್ಟಿ ಮಾಡಿಬಿಟ್ರ. ಕಳೆದ ವರ್ಷ ಈರುಳ್ಳಿಗೆ ಎಪಿಎಂಸಿಯಲ್ಲಿ ಅತ್ಯಧಿಕ ಬೆಲೆ ಸಿಕ್ಕಿತ್ತು. ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೊರತೆಯಿಂದಾಗಿ ಪ್ರತಿ ಕ್ವಿಂಟಲ್ಗೆ 10,000-12,000 ರೂಪಾಯಿವರೆಗೂ ಮಾರಾಟವಾಗಿತ್ತು. ಹೀಗಾಗಿ ಕಳೆದ ವರ್ಷದ ಬೆಲೆಯನ್ನೇ ನಂಬಿ ರೈತರು ಅಪಾರ ಪ್ರಮಾಣದ ಈರುಳ್ಳಿ ಬೆಳೆ ಬೆಳೆದಿದ್ದಾರೆ. ಆದರೆ ರೈತರ ನಿರೀಕ್ಷೆಗೆ ತಕ್ಕಂತೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಬೆಲೆ ಸಿಕ್ತಿಲ್ಲ. ಹೀಗಾಗಿ ರೈತರು ಅಕ್ಷರಶಃ ಬೀದಿಪಾಲಾಗಿದ್ದಾರೆ. ಇವತ್ತು ಉಳ್ಳಾಗಡ್ಡೆ ಬೆಳೆದಂಥ ರೈತ ಈ ವರ್ಷ ಇವತ್ತು ಬೀದಿಪಾಲಾಗ್ತಾನೆ. ಯಾಕಂದರೆ ಒಂದು ಕಡೆ ಮಳೆ ಹೆಚ್ಚಿಗೆ ಆಗ್ಯದ, ಒಂದು ಕಡೆ ಅದಕ್ಕೆ ಕೊಳೆತ ರೋಗ ಅಂತ ಒಂದು ಬಂದದ. ಇಲ್ಲಿ ಮಾರ್ಕೆಟ್ನಲ್ಲಿ ಬಂದರೆ ರೇಟ್ ಇಲ್ಲ. ಕಳೆದ ಇದೇ ತಿಂಗಳಿನಲ್ಲಿ 10,000-15,000 ತನಕ ಉಳ್ಳಾಗಡ್ಡೆ ಮಾರಿದರು ರೈತರು. ಇವತ್ತಿನ ದಿನ ಅದೇ ನಂಬಿ ರೈತರು ಉಳ್ಳಾಗಡ್ಡೆ ಬೆಳೆದಂಥ ರೈತರು ಬೀದಿಪಾಲಾಗ್ಯಾರ. ಯಾಕಂದರೆ ಬೆಲೆ ಇಲ್ಲ. ಸರ್ಕಾರಕ್ಕೆ ಕಣ್ಣೈದವೋ ಇಲ್ಲ, ಬಹಳ ಸಲ ಮಾಧ್ಯಮಗಳ ಮುಖಾಂತರ ರೈತರು ಹೋರಾಟ ಮಾಡಿ ಅವರಿಗೆ ಮನವಿ ಮಾಡಿದರೆ ಕೂಡ ಅವರಿಗೆ ಬೆಲೆ ಇಲ್ಲ. ಬೆಲೆ ಇಳಿಕೆಯಿಂದ ಕಂಗಾಲಾಗಿರೋ ರೈತರು ಸರ್ಕಾರ ಕೂಡಲೇ ಈರುಳ್ಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ಆದರೆ ರೈತರ ಪ್ರತಿಭಟನೆಗೆ ಸರ್ಕಾರ ಮಾತ್ರ ಇದುವರೆಗೂ ಕ್ಯಾರೇ ಅಂದಿಲ್ಲ, ಕೂಗಿಗೂ ಸ್ಪಂದಿಸಿಲ್ಲ. ಹೀಗಾಗಿ ಪ್ರಸಕ್ತ ವರ್ಷ ಈರುಳ್ಳಿ ಬೆಳೆದ ರೈತರ ಬದುಕು ಮೂರಾಬಟ್ಟೆಯಾಗುವ ಆತಂಕ ಎದುರಾಗಿದೆ. ಸಿದ್ದು ಬಿರಾದಾರ್, TV9, ರಾಯಚೂರು. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.